ಸಿಎಸ್ ಶಾಲಿನಿ ರಜನೀಶ್ ಎಸಿಎಸ್ ಅತೀಕ್ಗೆ ನೋಟಿಸ್ ಬಂದಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಸಂಬಂಧ ನೋಟಿಸ್ ತಲುಪಿದೆ. ರಾಜಭವನದಿಂದ ಶಾಲಿನಿ ರಜನೀಶ್ ಮತ್ತು ಅತೀಕ್ರಿಗೆ ಈಗ ನೋಟಿಸ್ ರವಾನೆಯಾಗಿದೆ. ಮೂಡಾ ಪ್ರಕರಣದ ದೂರುದಾರರಿಗೂ ಕೂಡ ರಾಜ್ಯಪಾಲರ ಭವನದಿಂದ ನೋಟಿಸ್ ಬಂದಿದೆ. ಟಿಜೆ ಅಬ್ರಾಹಂ ಮತ್ತು ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಹೋಗಿದೆ. ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿತ್ತು. ಈಗ ಅದನ್ನು ಪರಿಶೀಲನೆಗೆ ಒಳಪಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಲಾಗಿದೆ ಅನ್ನುವಂಥ ನೋಟಿಸನ್ನು ಈಗ ರವಾನೆ ಮಾಡಿದ್ದಾರೆ. ಒಂದು ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂಥವ್ರಿಗೆ, ಜೊತೆಗೆ ಯಾರು ಈ ಮನವಿಯನ್ನು ಸಲ್ಲಿಸಿದ್ರಲ್ಲ, ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ದೂರುದಾರರು, ಅವರಿಗೂ ಕೂಡ ರಾಜಭವನದಿಂದ ಈ ರೀತಿಯಾಗಿ ನೋಟಿಸ್ ಹೋಗಿರುವಂಥದ್ದು ಸ್ಕ್ರೀನ್ ಮೇಲೆ ಕೂಡ ಅದನ್ನು ಗಮನಿಸ್ತಾ ಇದ್ದೀರಾ. ಸೊ ಈ ನೋಟಿಸ್ನಲ್ಲಿ ಇರುವಂತಹ ಅಂಶಗಳನ್ನು ಗಮನಿಸ್ತಾ ಹೋಗೋದಾದ್ರೆ, ಆಸ್ ಡೈರೆಕ್ಟೆಡ್ ಬೈ ದಿ ಹಾನರಬಲ್ ಗವರ್ನರ್, ಗವರ್ನರ್ರ ನಿರ್ದೇಶನದ ಮೇರೆಗೆ ಐ ಆಮ್ ಎನ್ಕ್ಲೋಸಿಂಗ್ ದ ಹಿಯರ್ ವಿತ್ ಕಾಪಿ ಆಫ್ ದ ಡಿಸಿಷನ್ ಆಫ್ ಕಾಂಪಿಟೆಂಟ್ ಅಥಾರಿಟಿ. ಈ ಪತ್ರದ ಜೊತೆಗೆ ಅನುಮತಿಯ ಪತ್ರವನ್ನು ಲಗತ್ತಿಸಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಪತ್ರವನ್ನು ಯಾವ ರೀತಿ ಮನವಿ ಮಾಡಲಾಗಿತ್ತು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳ ವಿರುದ್ಧ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ, ಆ ಪ್ರಾಸಿಕ್ಯೂಷನ್ನ ಮನವಿಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಅನ್ನೋದನ್ನು ಗಮನಕ್ಕೆ ತರೋದಕ್ಕೆ ಅವರ ನಿರ್ದೇಶನದ ಮೇಲೆ ಈ ನೋಟಿಸನ್ನು ಜಾರಿ ಮಾಡಲಾಗ್ತಾ ಇದೆ ಅಂತ. ಸಿದ್ದರಾಮಯ್ಯನವರ ವಿರುದ್ಧ ಅಂಡರ್ ಸೆಕ್ಷನ್ 17 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಅನ್ನುವಂಥದ್ದನ್ನು ಈ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹರೀಶ್, ಈಗ ಅಧಿಕೃತವಾಗಿ ನೋಟಿಸ್ ಜಾರಿಯಾಗಿದೆ ರಾಜ್ಯಪಾಲರ ಭವನದಿಂದ, ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಜೊತೆಗೆ ದೂರುದಾರರಿಗೂ ಕೂಡ. ಒಟ್ಟಾರೆ ಈ ನೋಟಿಸ್ನ ಸಾರಾಂಶ ತಿಳಿಸೋದಾದರೆ ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಈಗ ರಾಜಭವನದಿಂದ ನೇರವಾಗಿ ನೋಟಿಸ್ ತಲುಪಿರುವಂಥದ್ದು. ಮೊದಲಿಗೆ ಅವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ಎಸಿಎಸ್ ಎಲ್ ಕೆ ಅತೀಕ್ ಅವರಿಗೆ ಈಗ ರಾಜಭವನದಿಂದ ನೋಟಿಸ್ ರವಾನೆ ಆಗಿದೆ. ನೋಟಿಸು ಬಹಳ ಮುಖ್ಯವಾಗಿರುವಂಥದ್ದು. ಒಂದು ಸಿಎಂ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988, ಸೊ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 218 ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರವಾಗಿ ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ನೋಟಿಸ್ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಅವರು ನೋಟಿಸ್ವೊಂದಿಗೆ ಈಗ ಆಗಮಿಸಿದ್ದಾರೆ. ಒಂದು ಶಾಲಿನಿ ರಂಜನೀಶ್ ಮತ್ತು ಸೊ ಮುಖ್ಯವಾಗಿ ಅತೀಕ್ ಅವರು ಕೂಡ, ಸೊ ಶಾಲಿನಿ ರಂಜನೀಶ್ ಈಗಾಗಲೇ ಸೊ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ನಿವಾಸಕ್ಕೆ ಬಂದಿದ್ದಾರೆ, ಅಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆ ಜೊತೆಗೆ ಕೂಡ ಮುಂದಿನ ಕಾನೂನು ಹೋರಾಟ ಹೇಗೆ ನಡೀಬೇಕು ಅನ್ನುವಂಥ ವಿಚಾರವಾಗಿ ಕೂಡ ಈಗ ಸುದೀರ್ಘವಾಗಿ ಚರ್ಚೆ ಆಗ್ತಿದೆ. ಒಂದು ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಆಗಿರ್ಬೋದು, ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವು ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದಾರೆ ಸುದೀರ್ಘವಾಗಿ. ಮತ್ತು ಕಾನೂನು ಸಲಹೆಗಾರರಾಗಿರುವಂಥ ಪನ್ನಣ್ಣವರು ಕೂಡ ಆಗಮಿಸಿದ್ದಾರೆ. ಸೊ ಮುಂದಿನ ಕಾನೂನು ಹೋರಾಟ ರೂಪುರೇಷೆ ಹೇಗಿರಬೇಕಾಗುತ್ತೆ, ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತು ಯಾವ ರೀತಿ ಕಾನೂನು ಸಮರ ಮಾಡೋದಕ್ಕೆ ವಕೀಲರನ್ನು ಯಾವ ರೀತಿ ಸಜ್ಜುಗೊಳಿಸಬೇಕಾಗ ಅಂದರೆ ನಿಯೋಜಿಸಬೇಕಾಗುತ್ತೆ, ಯಾರನ್ನು ನಿಯೋಜಿಸಬೇಕು, ಹೀಗೆ ಹತ್ತು ಹಲವು ರೀತಿಯಲ್ಲಿ ಕೂಡ ಸುದೀರ್ಘವಾಗಿ ಸಮಾಲೋಚನೆ ಚರ್ಚೆ ಕೂಡ ನಡೆಸ್ತಾ ಇರುವಂಥದ್ದು. ಸೊ ಮುಂದೆ ಏನು ಮಾಡಬೇಕಾಗುತ್ತೆ ಅನ್ನುವಂಥದ್ದು, ಯಾಕಂದರೆ ಈಗಾಗಲೇ ಕೂಡ ಕಾಂಗ್ರೆಸ್ ನಾಯಕರು ನೇರವಾಗಿ ಬಿಜೆಪಿ JDSನ ಷಡ್ಯಂತ್ರದ ಭಾಗವಾಗಿ ರಾಜ್ಯಪಾಲರು ಈ ರೀತಿ ನೋಟಿಸನ್ನು ಕೊಟ್ಟಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕಾಂಗ್ರೆಸ್ನಿಂದ ವ್ಯಕ್ತ ಆಗ್ತಿದೆ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ವಿರುದ್ಧ ಷಡ್ಯಂತ್ರ ಅನ್ನುವಂಥ ಗಂಭೀರ ಆರೋಪ ಮಾಡಿದರೆ, ಅದರ ನಡುವೆನೂ ಕೂಡ ಈಗ ಮುಖ್ಯವಾಗಿ ಎಲ್ಲ ಸಚಿವರು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ದೌಡಾಡಿಸ್ತಾ ಇದ್ದಾರೆ. ಹಾಗಾಗಿ ಮುಂದೆ ಕಾನೂನು ಹೋರಾಟ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ, ಮತ್ತು ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಅದ್ರ ಜೊತೆಗೆ ರಾಜಭವನದಿಂದ ಯಾರೆಲ್ಲ ದೂರು ನೀಡಿದ್ರೋ ಅಂದರೆ ಟಿಜೆ ಅಬ್ರಹ್ಮ ಆಗಿರ್ಬೋದು, ಮತ್ತು ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, JDSನ ಪ್ರದೀಪ್ ಆಗಿರ್ಬೋದು, ಇವರು ಕೂಡ ಇವರೆಲ್ಲ ಸಿದ್ದರಾಮಯ್ಯ ಅವರು ಅಂದರೆ ಮುಡ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಖಾಸಗಿ ದೂರನ್ನು ಕೊಟ್ಟಿದ್ದರು. ಸೊ ಆಗ ಅವ್ರಿಗೂ ಕೂಡ ಈಗ ರಾಜಭವನದಿಂದ ನೋಟಿಸನ್ನು ಕೊಡಲಾಗಿದೆ. ಈಗ ಪ್ರದೀಪ್ ಎಂಬನವರು ಈಗಾಗಲೇ ರಾಜಭವನಕ್ಕೆ ಹೋಗಿ ನೋಟಿಸನ್ನು ಸ್ವೀಕರಿಸಿದರೆ, ಮತ್ತು ಒಂದಷ್ಟು ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ, ಉಳಿದಂತೆ ಕೂಡ ಸ್ನೇಹಮಯಿ ಕೃಷ್ಣ ಮತ್ತು ಮತ್ತೊಬ್ಬರು ಟಿ ಜೆ ಅಬ್ರಹ್ಮ ಅವರು ಕೂಡ ರಾಜಭವನಕ್ಕೆ ಹೋಗಿ ನೋಟಿಸನ್ನು ಪಡಿತಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಹಾಗಾಗಿ ಮುಂದಿನ ಹೋರಾಟಗಳ ಬಗ್ಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದರೆ ಒಂದು ರಾಜಕೀಯವಾಗಿ ಸ್ವರೂಪವನ್ನು ಪಡ್ಕೊಂಡಿರುವಂಥ ಹೊತ್ತಲ್ಲೇ ಒಂದು BJP ಮತ್ತು JDS ಎರಡೂ ಪಕ್ಷಗಳು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಒಂದು ಗಂಭೀರ ಆರೋಪ. ಹಾಗಾಗಿ ಇದು ರಾಜಕೀಯವಾಗಿ ಯಾವ ರೀತಿ ಎದುರಿಸಬೇಕಾಗತ್ತೆ, ಮತ್ತು ಕಾನೂನಾತ್ಮಕವಾಗಿ ಹೇಗೆ ಎದುರಿಸಬೇಕಾಗತ್ತೆ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.